ಮನೆಯಲ್ಲಿ ಈ ತರ ಕೆಂಪು ಕೆಂಪು ಟೊಮ್ಯಾಟೋ ಇದ್ರೆ ಇದರಿಂದ ನಾವು ಒಂದು ಹೊಸ ರೆಸಿಪಿ ಮಾಡಬಹುದು. ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಇವತ್ತೆ ನಾವು ಟೊಮ್ಯಾಟೋನಿಂದ ಕೇವಲ 10 ನಿಮಿಷದಲ್ಲಿ ಒಂದು ಹೊಸ ರೀತಿಯ ನಾಷ್ಟಾ ರೆಸಿಪಿನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ತಡ ಮಾಡದೆ ರುಚಿಯಾಗಿರುವಂಥ ಈ ನಾಷ್ಟಾ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ 4 ಮೀಡಿಯಂ ಸೈಜ್ ಟೊಮ್ಯಾಟೊ ತಗೊಂತಾ ಇದ್ದೀನಿ. ಇವನ್ನ ಮುಂಚೆ ಕ್ಲೀನಾಗಿ ತೊಳೆದೇ ತಗೋರಿ. ನೀವು ನೋಡ್ತಾ ಇರಬಹುದು ನೋಡ್ರಿ, ಇವು ಜಾಸ್ತಿ ಹಣ್ಣಾಗಿಲ್ಲ ಮತ್ತು ಆ ಕಡೆ ಕಾಯಿ ಕೂಡ ಇಲ್ಲ. ಸೊ ಈ ರೀತಿ ಮೀಡಿಯಂ ಹಣ್ಣಾಗಿರುವಂಥ ಟೊಮ್ಯಾಟೊನೇ ತಗೋರಿ. ಇವನ್ನ ಇವಾಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದಕ್ಕೂ ಮುಂಚೆ ಇವು ಎಣ್ಣೆಯಲ್ಲಿ ಸಿಡಿಬಾರ್ದು ಅಂತ ನೋಡ್ರಿ ಈ ರೀತಿ ಚಾಕುನಿಂದ ಕಟ್ ಮಾಡ್ಕೊಂಡು ತಗೋರಿ. ಉಳಿದಿರೋ ಟೊಮ್ಯಾಟೊ ಕೂಡ ಇದೇ ರೀತಿ ಕಟ್ ಮಾಡ್ರಿ. ಎಲ್ಲ ಟೊಮ್ಯಾಟೊ ಹೀಗೆ ಕಟ್ ಮಾಡಿದ ನಂತರ ಇವಾಗ ಇವನ್ನ ನಾವು ಫ್ರೈ ಮಾಡಬೇಕು. ಎಣ್ಣೆ ಮೀಡಿಯಂ ಬಿಸಿ ಮಾಡ್ಕೋರಿ ಫ್ರೆಂಡ್ಸ್. ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇವನ್ನ 5-8 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕಂದರೆ ಸ್ವಲ್ಪನೇ ಎಣ್ಣೆ ಹಾಕಿ ಇವನ್ನ ಶಾಲೋ ಫ್ರೈ ಮಾಡ್ಕೊಂಡು ತಗೋಬಹುದು. ಆದರೆ ಈ ರೀತಿ ಡೀಪ್ ಫ್ರೈ ಮಾಡಿ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್, ಖಂಡಿತ ನಿಮಗೆ ಇದರ ರುಚಿ ಗೊತ್ತಾಗತ್ತೆ. 2 ನಿಮಿಷ ಒಂದು ಸೈಡ್ ಫ್ರೈ ಮಾಡಿದ ನಂತರ ಇವನ್ನ ಹೊಳಸಿ ಹಾಕ್ರಿ. 2 ಸೈಡ್ 2-2 ನಿಮಿಷ ಫ್ರೈ ಮಾಡಿದ ನಂತರ ಇವಾಗ ನೀವು ನೋಡ್ತಾ ಇರಬಹುದು ಇದರ ಮೇಲಿನ ಸಿಪ್ಪೆ ಬಿರುಕು ಬಿಟ್ಟಿದೆ, ಚೆನ್ನಾಗಿ ಸೆಪ್ರೇಟ್ ಆಗ್ತಾ ಇದೆ. ಸೊ ಇದೇ ರೀತಿ ಬೇಕು ನಮಗೆ. ಇನ್ನು 1 ನಿಮಿಷ ಅಷ್ಟೇ ಇವನ್ನ ಫ್ರೈ ಮಾಡೋಣ. ನೀವು ನೋಡ್ತಾ ಇರಬಹುದು ನೋಡ್ರಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇವನ್ನ ಎಣ್ಣೆ ಬಸ್ದು ಹೊರಗೆ ತೆಗೀರಿ. ಇವು ಒಂದು ಸ್ವಲ್ಪ ಆರ್ಲಿ, ಅಲ್ಲಿವರೆಗೂ ಇದಕ್ಕೆ ಬೇಕಾಗಿರುವಂಥ ಮುಂದಿನ ತಯಾರಿನ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1/2 ಕಪ್ನಷ್ಟು ಚಿರೋಟಿ ರವೆ ತಗೋರಿ. 1/4 ಕಪ್ನಷ್ಟು ಅಕ್ಕಿ ಹಿಟ್ಟು, 1/4 ಕಪ್ನಷ್ಟು ಹಸಿ ಕಡಲೆಬೇಳೆ ಹಿಟ್ಟು. ನಾವು ಬಜ್ಜಿ ಮಾಡ್ತೇವೆ ನೋಡ್ರಿ ಅದೇ ಹಿಟ್ಟು ಇದು. ಇವಾಗ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ಕೊಂಡು ತಗೋರಿ. ನೋಡ್ರಿ ಈ ರೀತಿ ಒಂದು ಸ್ವಲ್ಪ ತೆಳ್ಳಗೆನೆ ಕಲಿಸ್ಕೊರಿ. ಯಾಕೆ ಅಂದರೆ ನಾವು ಇದರಲ್ಲಿ ರವೆ ಹಾಕಿದ್ದೀವಿ. ಸೊ ರವೆ ನೆನೆಯೋಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೀರು ಬೇಕಾಗತ್ತೆ. ಇದನ್ನು ನಾವು 5 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಸೊ ಒಂದು ಲೀಡ್ ಕ್ಲೋಸ್ ಮಾಡಿ ಇದನ್ನು ನೆನೆಯೋಕ್ಕೆ ಬಿಡೋಣ. ಈ ಕಡೆ ನಮ್ಮ ಟೊಮ್ಯಾಟೊ ಕೂಡ ಆರಿದ್ದಾವೆ, ಇದರ ಸಿಪ್ಪೆನ ತೆಗೆಯೋಣ. ಇವನ್ನ ನಾವು ಫ್ರೈ ಮಾಡಿ ತಗೊಂಡಿರೋದ್ರಿಂದ ಇದು ಆಲ್ರೆಡಿ ಸಿಪ್ಪೆನ ಬಿಟ್ಟಿದೆ. ನೋಡ್ರಿ ಎಷ್ಟು ಈಸಿಯಾಗಿ ಇದನ್ನು ನಾವು ತೆಗಿಬಹುದು. ಫ್ರೆಂಡ್ಸ್, ಇದು ನಿಮ್ಮೆಲ್ಲರ ಚಾನಲ್. ಸೊ ನಿಮ್ಮ ಚಾನಲ್ನ ಇಂಪ್ರೂವ್ ಮಾಡೋಕ್ಕೆ ಏನಾದರೂ ಸಜೆಸ್ಟ್ ಮಾಡಬೇಕು ಅಂತ ಅನಿಸಿದರೆ ಪ್ಲೀಸ್ ಸಜೆಸ್ಟ್ ಮಾಡಿರಿ. ಇದರಿಂದ ನಮ್ಮ ಚಾನಲ್ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೋಡ್ರಿ ಇಲ್ಲಿ ನಾನು ಎಲ್ಲ ಟೊಮ್ಯಾಟೊನ ಸಿಪ್ಪೆ ತೆಗೆದು ಕಟ್ ಮಾಡಿ ತಗೊಂಡಿದ್ದೇನೆ. ಇವಾಗ ಇದನ್ನು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಅದಕ್ಕೂ ಮುಂಚೆ ಇದರಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ಸೊ ಬನ್ನಿ ಹಾಕೋಣ. 1/2 ಇಂಚ್ ಹಸಿ ಶುಂಠಿ, 1 ಬೆಳ್ಳುಳ್ಳಿ, 3-4 ಅಥವಾ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, 1/4 ಚಮಚದಷ್ಟು ಜೀರಿಗೆ. ಇವಾಗ ಇದನ್ನು ಗ್ರೈಂಡ್ ಮಾಡೋಣ. ಇದರಲ್ಲಿ ನೀರು ಹಾಕಬಾರ್ದು ಫ್ರೆಂಡ್ಸ್. ನೋಡ್ರಿ ಈ ರೀತಿ ತುಂಬ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೋರಿ. ನೀವು ನೋಡ್ತಾ ಇರಬಹುದು ನೋಡ್ರಿ ಈ ರೀತಿ ಸ್ಮೂತ್ ಪೇಸ್ಟ್ ರೆಡಿ ಮಾಡ್ಕೋರಿ. 5 ನಿಮಿಷ ಆಗಿದೆ. ಈ ಕಡೆ ನಮ್ಮ ರವೆ ಮತ್ತು ಅಕ್ಕಿ ಹಿಟ್ಟಿನ ಮಿಕ್ಸ್ಚರ್ ನೆನೆದಿದೆ. ನಾವು ಗ್ರೈಂಡ್ ಮಾಡ್ಕೊಂಡಿರೋ ಟೊಮ್ಯಾಟೊ ಮಿಕ್ಸ್ಚರ್ನ ಇದರಲ್ಲಿ ಹಾಕ್ರಿ. ಇದನ್ನು ಕಲಿಸ್ಕೊಂಡು ತಗೋರಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದನ್ನು ಇನ್ನೊಂದು ಸ್ವಲ್ಪ ತೆಳಗೆ ಮಾಡೋಕ್ಕೆ ಮಿಕ್ಸಿ ಜಾರಿನಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಆ ನೀರು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇನ್ನೊಂದು ಸತಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ತಗೋರಿ. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ ನಾನು 1/2 ಚಮಚ ಅಷ್ಟೇ ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಆಲ್ರೆಡಿ ಇದರಲ್ಲಿ ಹಸಿ ಖಾರ ಕೂಡ ಹಾಕಿದ್ದೀವಿ. 1/2 ಚಮಚದಷ್ಟು ಅರಿಶಿನ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋರಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಇವಾಗ ಇದರಲ್ಲಿ 2 ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ರಿ. ಬ್ಯಾಟರ್ನ ನೀವು ಮುಂಚೆನೇ ರೆಡಿ ಮಾಡಿ ಇಟ್ಟು ನಂತರ ಯೂಸ್ ಮಾಡಬೇಕು ಅಂತ ಇದ್ದರೆ ಅಡುಗೆ ಸೋಡಾನ ಹಾಕಬೇಡ್ರಿ. ನೀವು ಯಾವಾಗ ಆ ಬ್ಯಾಟರ್ನ ಯೂಸ್ ಮಾಡ್ತೀರಿ ನೋಡ್ರಿ ಆಗಷ್ಟೇ ಅದರಲ್ಲಿ ಅಡುಗೆ ಸೋಡಾ ಹಾಕಿ ನಾಷ್ಟಾ ಪ್ರಿಪೇರ್ ಮಾಡ್ಕೋರಿ. ನಾನು ಇದನ್ನು ಇವಾಗಲೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಅಡುಗೆ ಸೋಡಾ ಹಾಕಿದ್ದೀನಿ ನೋಡ್ರಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಇದರಿಂದ ನಾವು ಪಡ್ಡು ಮಾಡೋಣ. ಪಡ್ಡು ಮಾಡೋಕ್ಕೆ ನೋಡ್ರಿ ನಾನು ಈ ರೀತಿ ಒಂದು ಮಣ್ಣಿನ ಹಂಚು ತಗೊತಾ ಇದ್ದೀನಿ. ಇದರಲ್ಲಿ ಮುಂಚೆ ಎಣ್ಣೆ ಹಾಕಿ ಸವ್ರ್ಕೊಂಡು ತಗೊಳ್ಳೋಣ.
ಈ ರೀತಿ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿ ತಿನ್ನೋದ್ರಿಂದ ಅಡುಗೆ ರುಚಿ ಆಗುತ್ತೆ. ಅಲ್ಲದೇ ಇದು ನಮ್ಮ ದೇಹಕ್ಕೆ ಕೂಡ ಒಳ್ಳೆಯದು. ಸೊ ಈ ರೀತಿ ಮಣ್ಣಿನ ಪಾತ್ರೆಯಲ್ಲಿ ಬೆಂದಿರೋ ಅಡುಗೆ ತಿನ್ನೋದ್ರಿಂದ ಗ್ಯಾಸ್ ಟ್ರಬಲ್ ಉಂಟಾಗಲ್ಲ. ನೋಡ್ರಿ, ಎಲ್ಲ ಕಡೆ ಬ್ಯಾಟರ್ನ ಈ ರೀತಿ ಹಾಕಿದ ನಂತರ ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳು ಉದುರಿಸೋಣ. ಇದು ಆಪ್ಷನಲ್ ಇದೆ ಫ್ರೆಂಡ್ಸ್, ನಿಮಗೆ ಇಷ್ಟ ಇದ್ರೆ ಹಾಕಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ರಿ. ಇವಾಗ ಲೀಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇವನ್ನ ಬೇಯಿಸೋಣ. 5 ನಿಮಿಷದ ನಂತರ ಇವಾಗ ನೋಡೋಣ. ಸೂಪರ್, ನೀವು ನೋಡ್ತಾ ಇರಬಹುದು ನೋಡ್ರಿ, ನಮ್ಮ ಎಲ್ಲ ಪಡ್ಡು ಬಲೂನ್ ಥರ ಉಬ್ಬಿದ್ದಾವೆ, ಎಷ್ಟು ಚಂದ ಕಾಣ್ತಾ ಇದ್ದಾವೆ. ಇವಾಗ ಇವನ್ನ ಹೊಳಸಿ ಹಾಕೋಣ. ನಾನು ಇದನ್ನು ಪಡ್ಡು ಮಾಡಿದ್ದೀನಿ. ನೀವು ಬೇಕಂದರೆ ಇದೇ ಬ್ಯಾಟರ್ನ ಇನ್ನೊಂದು ಸ್ವಲ್ಪ ನೀರು ಹಾಕಿ ತೆಳಗೆ ಮಾಡಿಕೊಂಡು ಅದರಲ್ಲಿ ಈರುಳ್ಳಿ ಮತ್ತು ನಿಮಗೆ ಬೇಕಾಗಿರುವಂಥ ಬೇರೆ ತರಕಾರಿನ ಹಾಕಿ ಉತ್ತಪ್ಪ ಥರ ಇದನ್ನು ಮಾಡಬಹುದು. ಹೊಳಸಿ ಹಾಕಿದ ನಂತರ ಇವಾಗ ತಿರ್ಗಾ 5 ನಿಮಿಷ ಇವನ್ನ ನಾವು ಲೀಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀವಿ. ಎರಡು ಸೈಡ್ 5-5 ನಿಮಿಷ ಬೇಯಿಸಿದ ನಂತರ ನೀವು ನೋಡ್ತಾ ಇರಬಹುದು ನೋಡ್ರಿ, ಎರಡು ಸೈಡ್ ನಮ್ಮ ಪಡ್ಡು ಚೆನ್ನಾಗಿ ಬೆಂದಿದ್ದಾವೆ. ಸೂಪರ್ ನೋಡ್ರಿ, ಎಷ್ಟು ಚಂದ ಕಾಣ್ತಾ ಇದೆ. ಇದು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಂದ್ಸತಿ ಈ ರೀತಿ ಪಡ್ಡು ಮಾಡಿ ನೋಡ್ರಿ, ಹೊಸ ರುಚಿ ಇದೆ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇವಾಗ ಇದೇ ಬ್ಯಾಟರ್ನಲ್ಲಿ ಸ್ವಲ್ಪ ಈರುಳ್ಳಿ ಹಾಕಿ ಪಡ್ಡು ಮಾಡೋಣ. ಹಂಚಿನಲ್ಲಿ ತಿರ್ಗಾ ಸ್ವಲ್ಪ ಎಣ್ಣೆ ಹಾಕಿ ಬ್ಯಾಟರ್ನ ಇದರಲ್ಲಿ ಹಾಕ್ರಿ. ಮೇಲೆ ಸ್ವಲ್ಪ ಎಳ್ಳು ಸ್ಪ್ರಿಂಕಲ್ ಮಾಡ್ರಿ. ಎರಡು ಸೈಡ್ 5-5 ನಿಮಿಷ ಬೇಯಿಸ್ರಿ. ನೋಡ್ರಿ, ಈರುಳ್ಳಿ ಹಾಕಿರುವಂಥ ನಮ್ಮ ಪಡ್ಡು ರೆಡಿ ಇದ್ದಾವೆ. ಸೊ ನೀವು ಇವನ್ನ ಪ್ಲೇನ್ ಆಗಿ ಮಾಡಬಹುದು ಅಥವಾ ಈ ರೀತಿ ಈರುಳ್ಳಿ ಹಾಕಿ ಕೂಡ ರೆಡಿ ಮಾಡಬಹುದು. ಇವಾಗ ಇದ್ರ ಜೊತೆ ತಿನ್ನೋಕ್ಕೆ ಕೊಬ್ಬರಿ ಹಾಕದೇನೆ ಒಂದು ರುಚಿಯಾಗಿರುವಂಥ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿನಲ್ಲಿ 1/2 ಕಪ್ನಷ್ಟು ಹುರಿದು ಸಿಪ್ಪೆ ತೆಗೆದಿರುವಂಥ ಶೇಂಗಾ ಹಾಕ್ರಿ. 1/2 ಕಪ್ನಷ್ಟು ಪುಟಾಣಿ, 1 ಬೆಳ್ಳುಳ್ಳಿ. ನಾವು ಪಡ್ಡಿನಲ್ಲಿ ಕೂಡ ಬೆಳ್ಳುಳ್ಳಿನ ಹಾಕಿದ್ದೀವಿ, ನೀವು ಬೇಕಂದರೆ ಇಲ್ಲಿ ಸ್ಕಿಪ್ ಮಾಡಬಹುದು. 2 ಹಸಿಮೆಣಸಿನ್ಕಾಯಿ, 1 ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಮುಂಚೆ ಇದನ್ನು ಹಾಗೆ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊರಿ, ಅಂದರೆ ಇದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ನಂತರ ಇದರಲ್ಲಿ ನೀರು ಹಾಕೋಣ. ನೋಡ್ರಿ, ಈ ರೀತಿ ಪುಡಿ ಮಾಡಿದ ನಂತರ ಇವಾಗ ಇದರಲ್ಲಿ ನೀರು ಹಾಕ್ರಿ. ನಿಮಗೆ ಚಟ್ನಿ ಎಷ್ಟು ತೆಳಗೆ ಬೇಕು ಅದನ್ನು ನೋಡಿಕೊಂಡು ನೀರು ಹಾಕ್ರಿ. ನೋಡ್ರಿ, ಈ ರೀತಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡ ನಂತರ ಇದನ್ನು ಒಂದು ಬಟ್ಟಲದಲ್ಲಿ ಹಾಕೋಣ. ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಚಿಕ್ಕ ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಅದರಲ್ಲಿ 2 ಚಮಚೆಯಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ ನಂತರ 1/2 ಚಮಚೆಯಷ್ಟು ಸಾಸಿವೆ ಮತ್ತು 1/2 ಚಮಚೆಯಷ್ಟು ಉದ್ದಿನಬೇಳೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊರಿ. ಇವಾಗ ನೀವು ನೋಡ್ತಾ ಇರಬಹುದು ನೋಡ್ರಿ, ಉದ್ದಿನಬೇಳೆಗೆ ಲೈಟ್ ಗೋಲ್ಡನ್ ಕಲರ್ ಬಂದಿದೆ. ಇದೇ ಸ್ಟೇಜ್ನಲ್ಲಿ ಗ್ಯಾಸ್ ಆಫ್ ಮಾಡಿ ಇದರಲ್ಲಿ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ತುಂಡು ಹಾಕ್ರಿ. ಇವನ್ನ ಎಣ್ಣೆಯಲ್ಲಿ ಕೈಯಾಡಿಸ್ರಿ. ಎಣ್ಣೆ ಬಿಸಿ ಇರೋದ್ರಿಂದ ಇವು ಚೆನ್ನಾಗಿ ಫ್ರೈ ಆಗ್ತವೆ. ನಮ್ಮ ಒಗ್ಗರಣೆ ರೆಡಿ ಇದೆ, ಇದನ್ನು ಚಟ್ನಿಯಲ್ಲಿ ಹಾಕೋಣ. ಇದನ್ನು ಕಲಸ್ಕೊಂಡು ತಗೋರಿ. ಸೊ ನಮ್ಮ ಚಟ್ನಿ ರೆಡಿ ಇದೆ. ಆ ಕಡೆ ಬಿಸಿ ಬಿಸಿ ಪಡ್ಡು ಕಾಯ್ತಾ ಇದ್ದಾವೆ, ಮತ್ತು ತಡ ಯಾಕೆ, ಬನ್ನಿ ಇವನ್ನ ಸರ್ವ್ ಮಾಡೋಣ. ಸೂಪರ್ ನೋಡ್ರಿ, ಇದರಲ್ಲಿನ ಒಂದು ಪಡ್ಡು ತೋರಿಸ್ತೇನೆ ನಿಮಗೆ. ವಾವ್ ನೋಡ್ರಿ, ಇದು ಒಳಗಿಂದ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಸಾಫ್ಟ್ ಆಗಿದೆ. ಸೊ ಫ್ರೆಂಡ್ಸ್, ನೀವು ಕೂಡ ಒಂದ್ಸತಿನಾದರೂ ಈ ಹೊಸ ಥರದ ನಾಷ್ಟ ಟ್ರೈ ಮಾಡಿ ನೋಡ್ರಿ. ರೆಸಿಪಿ ಇಷ್ಟ ಆದರೆ ಮರೆಯದೆ ಲೈಕ್ ಮಾಡ್ರಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಭೇಟಿಯಾಗೋಣ ಇದೇ ರೀತಿ ಇನ್ನೊಂದು ಹೊಸ ರುಚಿಯಾಗಿರೋ ಮತ್ತು ಇನ್ನೋವೇಟಿವ್ ಆಗಿರುವಂಥ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.